ಸೆಪ್ಟೆಂಬರ್ ಐದು ಅನುದಿನದ ಪರಲೋಕಮನ್ನಾ ಈ ದಿನದ ದೇವರ ವಾಕ್ಯ ಮತ್ಸರವು ಪಾತಾಳದಷ್ಟು ಕ್ರೂರ ಅದರ ಜ್ವಾಲೆಯು ಬೆಂಕಿಯ ಉರಿ ಅದು ಯಹೋವನ ರೋಷಾಗ್ನಿಯು ಪರಮಗೀತ ಎಂಟು ಆರು ಪ್ರತಿಯೊಬ್ಬ ಕ್ರೈಸ್ತನೂ ಎದುರಿಸಬೇಕಾದ ಶತ್ರುಗಳಲ್ಲಿ ಮತ್ಸರವು ಅತಿ ಕ್ರೂರವಾದದ್ದಾಗಿದೆ ದೇವರಿಗೂ ಮನುಷ್ಯರಿಗೂ ಮತ್ತು ಎಲ್ಲ ಒಳ್ಳೆಯ ಸೂತ್ರಗಳಿಗೆ ಅಡ್ಡಿಯಾಗಿರುವ ಮಾತ್ಸರ್ಯವನ್ನು ತಕ್ಷಣವೇ ಸಂಹರಿಸತಕ್ಕದ್ದಾಗಿದೆ ಒಂದು ಕ್ಷಣ ನಮ್ಮ ಹೃದಯಗಳಲ್ಲಿ ಮತ್ಸರವು ಪ್ರವೇಶಿಸಿದಲ್ಲಿ ಆ ಕ್ಷಣದಲ್ಲಿಯೇ ಹೃದಯವನ್ನು ಅಪವಿತ್ರಗೊಳಿಸುವುದು ಕೂಡಲೇ ದೇವರ ಪರಿಶುದ್ಧಾತ್ಮ ಶಕ್ತಿಯಿಂದಲೂ ಪ್ರೀತಿಯಿಂದಲೂ ಅದರ ಶುದ್ಧೀಕರಣಕ್ಕೆ ಪ್ರಾರ್ಥಿಸಬೇಕು ಮತ್ಸರವು ಕ್ರೂರವಾದ ಅಮಾನುಷತ್ವವನ್ನಲ್ಲದೆ ಅದರ ವಿಷಪೂರಿತ ಕೋರೆಗಳು ಇತರರಿಗೆ ನೋವು ಮತ್ತು ಹಿಂಸಾ ಕಷ್ಟಗಳನ್ನು ಕೊಡುವುದು ಮಾತ್ಸರ್ಯ ಉಳ್ಳವನಿಗೆ ವಿಪತ್ತು ಬರುವುದಲ್ಲದೆ ಅದರಲ್ಲಿ ಹೆಚ್ಚೆಚ್ಚಾಗಿ ವ್ಯವಹರಿಸುವವನನ್ನು ನಾಶನದ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ ಮಾತ್ಸರ್ಯವು ಪಾಪದ ಆಲೋಚನೆ ಮತ್ತು ದುಷ್ಟತ್ವಗಳನ್ನು ಕೂಡಿಸಿ ಅದನ್ನು ಕ್ರಿಯೆಗಳಲ್ಲಿ ತೊಡಗಿಸುವುದು ಈ ರೀತಿಯಾಗಿ ವಿಷಪೂರಿತವಾದ ಮನಸ್ಸು ಶುದ್ಧವಾಗಿ ನಿವಾರಣೆಯಾಗುವುದು ಬಹಳ ಕಷ್ಟವಾಗುತ್ತದಲ್ಲದೆ ಈ ಮಾತ್ಸರ್ಯವು ತನ್ನ ಸುತ್ತಮುತ್ತಲಿರುವ ಪರಿಸರವನ್ನು ತನ್ನ ಹತೋಟಿಯಲ್ಲಿ ಒಳಪಡಿಸಿಕೊಳ್ಳಲು ತಡವಾಗುವುದಿಲ್ಲ ಆಮೇನ್